ಮಹಾರಾಷ್ಟ್ರದ ಕೊಂಕಣಘಟ್ಟ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಕೊಯ್ನಾ ಜಲಾಶಯದಿಂದ ಮತ್ತೆ ನೀರನ್ನು ಹರಿಬಿಡಲಾಗ್ತಾ ಇದೆ. ಸಹಜವಾಗಿ ಕೃಷ್ಣಾ ನದಿಗೆ ನೀರಿನ ಪ್ರಮಾಣ, ಒಳಹರಿವಿನ ಪ್ರಮಾಣ ಹೆಚ್ಚಳವಾಗುತ್ತೆ ಕೊಯ್ನಾ ಜಲಾಶಯದಿಂದ ನೀರನ್ನು ಹರಿಬಿಟ್ಟಾಗ. ಹಾಗಾಗಿ ಮತ್ತೆ ಕೃಷ್ಣಾ ನದಿ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗುತ್ತೆ. ಮಹಾರಾಷ್ಟ್ರದ ಕೊಂಕಣಘಟ್ಟ ಭಾಗದಲ್ಲಿ ಭಾರೀ ವರ್ಷಧಾರೆ ಆಗ್ತಾ ಇದೆ. ಮತ್ತೆ ಕೃಷ್ಣಾ ನದಿ ತೀರದಲ್ಲಿರುವಂಥ ಜನರಿಗೆ ಆತಂಕ ಶುರುವಾಗ್ತಾ ಇದೆ. ಕೊಯ್ನಾ ಜಲಾಶಯದಿಂದ ಮತ್ತೆ ನೀರನ್ನು ಹರಿಬಿಡಲಾಗ್ತಾ ಇದೆ. ಪ್ರತಿ ವರ್ಷ ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಮಳೆಯಾದಾಗ ಕೊಯ್ನಾ ಜಲಾಶಯದಿಂದ ನೀರು ಬಿಟ್ಟಾಗ ಕೃಷ್ಣಾ ನದಿ, ವೇದಗಂಗಾ, ದೂಧಗಂಗಾ ಇವೆಲ್ಲವೂ ಕೂಡ ಸಂಪೂರ್ಣ ಭರ್ತಿಯಾಗ್ತವೆ. ಕೃಷ್ಣಾ ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾದಾಗ ಸಹಜವಾಗಿಯೇ ಕೃಷ್ಣಾ ನದಿ ಪಾತ್ರದಲ್ಲಿ ವಾಸ ಮಾಡುವಂಥ ಜನರ ಪರಿಸ್ಥಿತಿ ಆತಂಕಮಯವಾಗಿರುತ್ತೆ. ಆ ಭಾಗದ ಅನೇಕ ಗ್ರಾಮಗಳು, ಕೃಷ್ಣಾ ನದಿ ಪಾತ್ರದಲ್ಲಿರುವಂಥ ಅನೇಕ ಗ್ರಾಮಗಳು ನೆರೆ ಹಾವಳಿಗೊಳಗಾಗ್ತವೆ. ಈ ವೇಳೆ ನಡುಗಡ್ಡೆಯಂತೆ ಮಾರ್ಪಾಟಾಗ್ಬಿಡ್ತವೆ. ಕೊಯ್ನಾ ಜಲಾಶಯದಿಂದ ಇವತ್ತು ಬೆಳಗ್ಗೆ 9 ಗಂಟೆ ಸುಮಾರಿಗೆ 50,000 ಕ್ಯೂಸೆಕ್ಕಿಂತ ಅಧಿಕ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಕೊಯ್ನಾ ಜಲಾಶಯದಿಂದ 6 ಗೇಟ್ಗಳ ಮೂಲಕ ನೀರನ್ನು ಬಿಡುಗಡೆ ಮಾಡಲಾಗಿದೆ. 105 TMC ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಕೊಯ್ನಾ ಜಲಾಶಯ. ಜಲಾಶಯ 85 TMC ಭರ್ತಿಯಾಗಿ ಹೋಗಿದೆ. ಹಾಗಾಗಿ ಕೊಯ್ನಾ ಜಲಾನಯನ ಹಾಗೂ ಮಹಾಬಲೇಶ್ವರದಲ್ಲಿ ಜಲಾನಯನ ಪ್ರದೇಶ, ಕೊಯ್ನಾ ಜಲಾನಯನ ಪ್ರದೇಶ ಮತ್ತು ಮಹಾಬಲೇಶ್ವರದಲ್ಲಿ ಮಳೆಯ ಪ್ರಮಾಣ ಹೆಚ್ಚಳವಾಗಿದ್ದು, ಇತ್ತ ಕೃಷ್ಣಾ ಉಪನದಿಗಳಾದ ದೂಧಗಂಗಾ, ವೇದಗಂಗಾ, ಪಂಚಗಂಗಾ ನದಿಗಳ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳವಾಗ್ತಾ ಇದೆ. ಮತ್ತೆ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ. ಕೃಷ್ಣಾ ಉಪನದಿಗಳು ದೂಧಗಂಗಾ, ವೇದಗಂಗಾ, ಪಂಚಗಂಗಾ ನದಿಗಳು, ಅವುಗಳಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಬೆಳಗಾವಿ ಭಾಗದಲ್ಲಿ ಮಳೆ ಬರ್ತಾ ಇದೆ, ಮತ್ತೊಂದು ಕಡೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಸುರಿತಾ ಇದೆ. 105 ಅಡಿ ಸಾಮರ್ಥ್ಯವನ್ನು ಹೊಂದಿರುವಂಥ ಒಂದು ಈ ಕೊಯ್ನಾ ಜಲಾಶಯ ಏನಿದೆ, ಈಗಾಗಲೇ 85 TMC ನೀರು ಭರ್ತಿಯಾಗಿರುವಂಥದ್ದು ಜಲಾಶಯದಲ್ಲಿ. ಹಾಗಾಗಿಯೇ ಸುಮಾರು 6 ಕ್ರೆಸ್ಟ್ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗಿದೆ. ಅಪಾರ ಪ್ರಮಾಣದ ನೀರನ್ನು ಹೊರಬಿಟ್ಟಿರೋದ್ರಿಂದಾಗಿ ಈ ವೇಳೆ ಈ ನೀರೆಲ್ಲವೂ ನೇರವಾಗಿ ಕೃಷ್ಣಾ ನದಿ ಸೇರುತ್ತೆ. ಕೃಷ್ಣಾ ನದಿಯ ಒಳಹರಿವಿನ ಪ್ರಮಾಣ ಹೆಚ್ಚಳವಾದಾಗ ಸಹಜವಾಗಿಯೇ ಕೃಷ್ಣಾ ನದಿಯಿಂದ ನೀರನ್ನು ಹೊರಬಿಟ್ರೆ ಕೃಷ್ಣಾ ನದಿ ಪಾತ್ರದಲ್ಲಿರುವಂಥ ಗ್ರಾಮಗಳಿಗೆ ಅಕ್ಷರಶಃ ಒಂದು ಕಡೆ ಜಲದಿಗ್ಬಂಧನದ ಪರಿಸ್ಥಿತಿ ಎದುರಾಗುತ್ತೆ, ಮತ್ತೊಂದು ಕಡೆ ವೇದಗಂಗಾ, ಪಂಚಗಂಗಾ, ದೂಧಗಂಗಾ ನದಿಗಳು ಸಂಪೂರ್ಣ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದ್ದು ಕೃಷ್ಣಾ ನದಿ ಪಾತ್ರದಲ್ಲಿರುವಂಥ ಜನರ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ನವೀನ ತೀರ್ಥ ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದೆ. ನಾನೀಗ ನಿಮಗೆ ತೋರಿಸ್ತಾ ಇರುವಂತಹ ದೃಶ್ಯಾವಳಿಗಳು ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳು. ಗದಗ ಜಿಲ್ಲೆಯ ಮಲಪ್ರಭಾ ನದಿ ತೀರದಲ್ಲಿ ಇರುವಂತಹ ಹಲವು ಗ್ರಾಮಗಳಿಗೆ ಪ್ರವಾಹದ ಭೀತಿ ಶುರುವಾಗಿದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ವಾಸನ ಗ್ರಾಮದ ಕೂಗಳತೆ ದೂರದವರೆಗೂ ಕೂಡ ಜಮೀನುಗಳು ಜಲಾವೃತವಾಗಿರುವಂಥದ್ದು, ಕಬ್ಬು, ಗೋವಿನ ಜೋಳ, ಹೆಸರು ಸೇರಿದಂತೆ ಬೆಳೆದಂಥ ಬೆಳೆ ಎಲ್ಲವೂ ಕೂಡ ನೀರಿನಿಂದ ಆವೃತವಾಗಿರುವಂಥದ್ದನ್ನು ನಾವು ಕಾಣಬಹುದು. ಇನ್ನೂ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಿದ್ರೆ ವಾಸನ ಗ್ರಾಮ ಸಂಪೂರ್ಣ ಮುಳುಗು ಹೋಗುತ್ತೆ, ಜಲಾವೃತವಾಗುವಂಥ ಒಂದು ಭೀತಿ ಇರುವಂಥದ್ದು. ಈಗಾಗಲೇ ಲಖಮಾಪುರ, ಕೊಣ್ಣೂರು ಸೇರಿದಂತೆ ಹಲವು ಗ್ರಾಮದ ವ್ಯಾಪ್ತಿಯ ಬೆಳೆಗಳು ಸಂಪೂರ್ಣ ಜಲಾವೃತವಾಗಿದ್ದು ರೈತರು ಬೆಳೆದಂಥ ಬೆಳೆ ಎಲ್ಲವನ್ನು ನೀರು ಆಪೋಷಣ ತೆಗೆದುಕೊಂಡಿದೆ. ಹಾಗಾಗಿ ರೈತ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ನದಿಪಾತ್ರದ ಜನರಲ್ಲಿ ಆತಂಕ ಶುರುವಾಗಿದೆ. ಪದೇ ಪದೇ ಪ್ರವಾಹ ಭೀತಿ ಎದುರಿಸ್ತಾ ಇರುವಂಥ ಮಲಪ್ರಭಾ ನದಿ ಪಾತ್ರದಲ್ಲಿರುವಂಥ ಹಲವು ಗ್ರಾಮಗಳ ಪರಿಸ್ಥಿತಿಯಂತೂ ಹೇಳುತ್ತಿರದಾಗಿದೆ. ಇನ್ನು ರೈತರು ಬೆಳೆದಂಥ ಬೆಳೆ ಎಲ್ಲವನ್ನು ನೀರು ಆಪೋಷಣ ತೆಗೆದುಕೊಂಡಿರೋದ್ರಿಂದ ರೈತ ಆರ್ಥಿಕ ಸಂಕಷ್ಟಕ್ಕೀಡಾಗುವುದಂತೂ ಗ್ಯಾರಂಟಿ. ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಅನ್ನದಾತರದ್ದು. ನದಿಪಾತ್ರದ ಜನರಲ್ಲಿ ಶುರುವಾಗಿರುವಂಥ ಆತಂಕ ಒಂದು ಕಡೆ ಆದರೆ ಪದೇ ಪದೇ ಪ್ರವಾಹ ಭೀತಿಯನ್ನು ಎದುರಿಸ್ತಾ ಇರುವಂಥದ್ದು ಮಲಪ್ರಭಾ ನದಿಪಾತ್ರದ ಹಲವು ಗ್ರಾಮಗಳು. ಎಸ್, ಮತ್ತೊಂದು ಕಡೆ ಹೊಸಪೇಟೆಯಲ್ಲಿ ಬಾಗಿನವನ್ನು ಬಿಡಲಾಗ್ತಾ ಇರುವಂಥದ್ದು ನಾವು ಗಮನಿಸಬಹುದಾಗಿದೆ. ಸ್ವಾಮೀಜಿಗಳು ಕೂಡ ಈ ವೇಳೆ ಬಾಗಿನವನ್ನು ಸಮರ್ಪಣೆ ಮಾಡ್ತಾ ಇರುವಂಥದ್ದು ಮೈದುಂಬಿರೋದ್ರಿಂದಾಗಿ ಹೊಸಪೇಟೆಯ ಜಲಾಶಯಕ್ಕೆ ಬಾಗಿನವನ್ನು ಸಮರ್ಪಿಸಲಾಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಇದು ಹೊಸಪೇಟೆಯಲ್ಲಿ ಒಂದು ಕಡೆ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದ್ದು ಈ ವೇಳೆ ಜಲಾಶಯಕ್ಕೆ ಬಾಗಿನವನ್ನು ಸಮರ್ಪಿಸಲಾಗಿದೆ. ಎಸ್, ಇದು ತುಂಗಭದ್ರಾ ನದಿ ರಾಜವಾಳ ಹಮ್ಮಿಗಿ ಬಳಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣ ಭರ್ತಿಯಾಗಿರೋದ್ರಿಂದ ಮುಂಡರಗಿ ತಾಲೂಕಿನ ಹಮ್ಮಿಗಿ, ವಿಜಯನಗರ ಜಿಲ್ಲೆಯ ರಾಜವಾಳ ಗ್ರಾಮಗಳ ಮಧ್ಯೆ ನಿರ್ಮಿಸಿರುವಂಥ ಈ ಬ್ಯಾರೇಜ್
ಭರ್ತಿಯಾದ ಜಲಾಶಯಕ್ಕೆ ಹಡಗಲಿ ಬಿಜೆಪಿ ಶಾಸಕ ಕೃಷ್ಣ ನಾಯ್ಕ ಬಾಗಿನವನ್ನು ಸಮರ್ಪಣೆ ಮಾಡಿದರು. ಈ ವೇಳೆ ವಿವಿಧ ಮಠಾಧೀಶರು ಸುತ್ತಮುತ್ತಲಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಬಾಗಿನವನ್ನು ಅರ್ಪಿಸಲಾಯಿತು. 2-3 TMC ಸಂಗ್ರಹಣ ಸಾಮರ್ಥ್ಯ ಹೊಂದಿರುವಂಥ ಜಲಾಶಯ ಇದು. 1,50,000 ಹೆಕ್ಟೇರ್ ಕೃಷಿ ಪ್ರದೇಶದ ಜೀವನಾಡಿಯಾಗಿರುವಂಥ ಹಮ್ಮಿಗಿ ಬ್ಯಾರೇಜ್ ಈ ಒಂದು ಬ್ಯಾರೇಜ್ಗೆ ಬಾಗಿನವನ್ನು ಅರ್ಪಿಸಲಾಯಿತು.